ನಾಳೆ ಎಂಬು ಬಾಚಿಯುತ್ತೆ ಮನದಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ತುಯುಗಳ ಗೀತೆ ಅದರ ಪ್ರೇಮ ರಾಗ ನಾ ಹೋದೆ ಯಾಕೆಂತ ಗೊತ್ತಿಲ್ಲ ಮಾತಿಲ್ಲ ಎಲ್ರಿಗೂ ನಮಸ್ಕಾರ. ಮಾತು ಗೀತೆಗಳ ಅನುರಣನ ಹಾಡೊಂದು ಹಾಡುವೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತು ಈ ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದ್ರೆ, ಹಾಡಿನ ಒಳಗಿರುವ ಮುತ್ತು ಹವಳ ಮಾಣಿಕ್ಯವನ್ನ ಹೊರಗಡೆ ತಂದು ಅದನ್ನ ಪೋಣಿಸಿಯಾಗಿ ನಿಮಗೆ ನೀಡುವಂತ ಕಾರ್ಯಕ್ರಮ. ಅಂದ್ರೆ ಎಷ್ಟೋ ಬಾರಿ ನಾವು ಹಾಡನ್ನ ಕೇಳಿ ಮರ್ತು ಬಿಡ್ತೀವಿ ಅಥವಾ ಎಲ್ಲೋ ಒಂದ್ ಕಡೆ ಅದನ್ನ ಹಾಗೆ ತೇರಿಸಿ ಬಿಡ್ತೀವಿ. ಆದ್ರೆ ಆ ಹಾಡಿನ ಒಳಗಿರುವ ಸಾಲುಗಳ ನಡುವೆ ಇರುವಂತ ವಿಶಾಲವಾದ ಅರ್ಥವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇವತ್ತು ನಮ್ಮೊಂದಿಗೆ ಆ ಒಂದು ಅರ್ಥದ ಒಳಗಿರುವ ಭಾವವನ್ನ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ವಿಶೇಷವಾದ ಅತಿಥಿಯೊಬ್ಬರು ನಮ್ ಜೊತೆ ಇದ್ದಾರೆ. ಇವರು ಕನ್ನಡದ ಬಗ್ಗೆ ವಿಶೇಷವಾದಂತ ಪ್ರೀತಿ ಮತ್ತು ಕಳಕಳಿ ಕಾಳಜಿ ಉಳ್ಳವರು. ಶಾಲೆ ಬಗ್ಗೆ ಅಭಿರುಚಿ ಹುಟ್ಟಿ ತಾವು ಯಾಕೆ ಶಾಲೆ ಮಾಡಬಾರ್ದು ಅಂತ ಹೇಳಿ ಒಂದು ಜ್ಞಾನಧಾಮ ಅಂತ ಶಾಲೆಯನ್ನು ಆರಂಭಿಸಿ ಕಳೆದ 8 ವರ್ಷಗಳಿಂದ ಆ ಶಾಲೆಯ ಆಡಳಿತ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ಸಮಯದಲ್ಲಿ ಚಿಗುರು ಅಂತ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಶೈಕ್ಷಣಿಕ ವಿಚಾರಧಾರೆಯನ್ನ ತುಂಬಿಸಲಿಕ್ಕೆ ಇವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ವಿಶೇಷವಾದಂತ ತೋಟಗಾರಿಕೆ, ಓದುವಿಕೆ ಮೊದಲಾದ ಹವ್ಯಾಸವನ್ನ ಬೆಳೆಸಿಕೊಂಡು ಸಂಗೀತದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡವರು ಬೆಂಗಳೂರಿನ ತ್ಯಾಮರಗುಡ್ಲುವಿನ ಶ್ರೀಮತಿ ಅಪರ್ಣಾ ಸ್ವಾಮಿಯವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮಸ್ತೆ ಸರ್. ನೇರವಾಗಿ ನಾವು ಹಾಡಿನ ಕಡೆ ಬರೋಣ. ನಿಮ್ಗೆ ಗೊತ್ತು ಮೊದಲ ಹಾಡು ಒಂದು ಅನುರಾಗದ ಕಾವ್ಯ. ಎಂ ಜಿ ಮೋಹನ್ ಅವರು ಸಾಗರದವರು, ಕಂದಾಯ ಇಲಾಖೆಯವರು, ಬಹಳ ಚೆನ್ನಾಗಿ ಹಾಡ್ತಾರೆ. ಯಾವ ಕಾರ್ಯಕ್ರಮದಲ್ಲಿ ಬೇಕು ಕರೆದ್ರು ಕೂಡ ಅವರು ಭಾಗವಹಿಸ್ತಾರೆ. ಈಗ ಅವರು ಹಾಡಿರುವ ಹಾಡುಗಳನ್ನ ಕೇಳೋಣ. ಒಂದು ಅನುರಾಗದ ಕಾವ್ಯ ಈ ಅಂಥ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಒಂದು ಅಪರೂಪದ ಶಿಲ್ಪ ಈ ಅಂಧ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ. ಶ್ರೀಗಂಧ 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 ಅಂದ ಅಂದ ಶ್ರೀಗಂಧ 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 ಶ್ರೀಗಂಧ. ಒಂದು ಅನುರಾಗದ ಕಾವ್ಯ ಈ ಅಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಗೆ ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಬಾಲಿಕೆ ಓದಿದರೆ ಓಲೈಸುವ ನೋಡಿದರೆ ಪೂರೈಸುವ ಮೆಚ್ಚಿದರೆ ಮನ್ನಿಸುವ ಹುಟ್ಟಿದರೆ ಕಂಪಿಸುವ ಕವಿ ಶಿಲ್ಪಿ ಕಾಣಿಕೆ. ಶ್ರೀಗಂಧ 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 ಈಯಂದ ಈಯಂದ ಶ್ರೀಗಂಧ ಅನುರಾಗದ ಕಾವ್ಯ ಈ ಅಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ.
ಕಲಿದೆ ನವಿಲಿಗೊಂದು ಚೆಲುವಿದೆ ಎರಡು ನಿನ್ನಲಡಗಿದೆ ಹಣ್ಣಿಗೊಂದು ರಂಗಿದೆ ಮಣ್ಣಿಗೊಂದು ಸೊಗಡಿದೆ ಎರಡು ನಿನಗೆ ಒಲಿದಿದೆ ಕೋಗಿಲೆಗೆ ಕಂಠವಿದೆ ಕಸ್ತೂರಿಗೆ ಕಂಪು ಇದೆ ಊರಮೆಗೆ ಚೈತ್ರವಿದೆ ಈರಮೆಗೆ ಅಂದವಿದೆ ನಿನ್ನಂದ ನಿಲ್ಲದೆ ಶ್ರೀಗಂಧ 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 ಈಯಂದ ಈಯಂದ ಶ್ರೀಗಂಧ ಒಂದು ಅನುರಾಗದ ಕಾವ್ಯ ಈ ಅಂಧ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ ಒಂದು ಅಪರೂಪದ ಶಿಲ್ಪ ಈ ಅಂಧ ಶಿಲ್ಪದ ಮೈಯ ತುಂಬೆಲ್ಲ ಶ್ರೀಗಂಧ ಮೇಡಮ್ ನೀವು ಗಮನಿಸಿದ ಹಾಗೆ ಈ ಹಾಡುಗಳ ಒಳಾರ್ಥ ಹಾಡನ್ನ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ ಸರ್ ಎಲ್ಲೋ ಭಾವನೆಗೆ ಚ್ಯುತಿ ತರದೆ ತುಂಬಾ ಸುಂದರವಾಗಿ ಹಾಡನ್ನ ನಿಮ್ಮ ಕಂಠದಿಂದ ಕೇಳಿದ್ದು ಖುಷಿ ಆಯ್ತು ನಮಗೆ ಎಸ್ ಪಿ ಬಿ ಅವರ ಧ್ವನಿನೂ ಸ್ವಲ್ಪ ನಿಮ್ಮ ಧ್ವನಿ ಜೊತೆ ಹೊಂದಿಕೆ ಆಗ್ತಾ ಇತ್ತು ಅನಿಸ್ತು ಶ್ರೀಗಂಧ ಚಿತ್ರದ ಈ ಗೀತೆ ಹಂಸಲೇಖ ನಾದಬ್ರಹ್ಮ ಹಂಸಲೇಖ ಅವರು ಸಂಗೀತ ಅಂದ್ಮೇಲೆ ಕೇಳ್ಬೇಕಾ ಅತ್ಯಂತ ಸುಂದರವಾಗಿದೆ ಈ ಹಾಡು ಈ ಗೀತೆಯಲ್ಲಿ ಒಬ್ಬ ಪ್ರೇಮಿ ತನ್ನ ಪ್ರೇಮಿಯಲ್ಲಿ ಏನ್ ಕಾಣ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಪರೂಪವಾಗಿದೆ ಈ ಹೋಲಿಕೆ ಅಂತೂ ತುಂಬಾ ಅಪರೂಪವಾಗಿದೆ ಯಾಕೆಂದ್ರೆ ನಾವು ಪ್ರಕೃತಿಗೆ ಎಲ್ಲ ಹೋಲಿಕೆ ಮಾಡಿರೋ ಅನೇಕ ಗೀತೆಗಳನ್ನ ಕೇಳಿರ್ತೀವಿ ಇಲ್ಲಿ ಆ ಶ್ರೀಗಂಧಕ್ಕೆ ಏನ್ ಹೋಲಿಕೆ ಮಾಡಿದ್ದಾರೆ ಯಾಕೆಂದ್ರೆ ಶ್ರೀಗಂಧಕ್ಕೆ ಯಾವುದೂ ಸಾಟಿ ಇಲ್ಲ ನಮ್ಮ ಮಣ್ಣಿನ ಆ ಕಂಪು ಶ್ರೀಗಂಧದ ಕಂಪೇನಿದೆ ಅದಕ್ಕೆ ಯಾರು ಸಾಟಿ ಇಲ್ಲ ಯಾವುದೂ ಸಾಟಿ ಇಲ್ಲ ಅದಕ್ಕೆ ಪ್ರೇಮಿ ಏನ್ ಮಾಡ್ತಿದ್ದಾನೆ ಈ ಸಾಲಗಳಲ್ಲಿ ಆ ಹೋಲಿಕೆ ಅತ್ಯಂತ ಸುಂದರವಾಗಿ ಅಂದ್ರೆ ಆ ಗಾಢತೆ ಏನಿದೆ ಅವ್ರ ಪ್ರೇಮದಲ್ಲಿ ಅದು ಕಾಣಿಸ್ತಾ ಇದೆ ಇಲ್ಲಿ ಇವನ್ ಪ್ರೇಮ ಅತ್ಯಂತ ಸರಳವಾಗಿದೆ ಅಂತ ಸಹ ಹೇಳಿದ್ರು ಸರಳವಾಗಿದೆ ಅಂದ್ರೆ ಸರಳತೆ ಆಗಿರ್ಲಿ ಅದ್ರಲ್ಲಿನ ಸೊಗಡೆ ಬೇರೆ ತುಂಬಾ ಸುಂದರವಾಗಿರುತ್ತೆ ಅದು ಮುಗ್ಧತೆ ಸರಳತೆ ಇವೆಲ್ಲ ನಮ್ಮ ಮನಸ್ಸಿಗಲ್ಲದೆ ನಮ್ಮ ಹೃದಯವನ್ನು ಸಹ ಸ್ಪರ್ಶಿಸುತ್ತೆ ಅಂತ ಹೇಳ್ಬೇಕು ಮತ್ತೆ ಈ ಓದಿದರೆ ಓಲೈಸುವ ಮೆಚ್ಚಿದರೆ ಮನ್ನಿಸುವ ನಿಮ್ಗೆ ಹೆಂಗಸರ ಯಾವ ಮನಸ್ಥಿತಿ ನಿಮ್ಗೆ ಗೊತ್ತೇ ಇದೆ ಅವ್ರನ್ನ ಸ್ವಲ್ಪ ಮೆಚ್ಕೊಂಡ್ಬಿಟ್ರು ಸಾಕು ಅವ್ರಿಗೆ ಅವ್ರಿಗೆ ಯಾವುದೇ ಇರ್ಲಿ ಮನಸ್ಸಿಬಿಟ್ಟು ಅವ್ರನ್ನ ಅಕ್ಕೊಂಡು ಇದ್ಬಿಡ್ತಾರೆ ಎಷ್ಟು ಬೇಕೋ ಅದಕ್ಕಿಂತ ನೂರರಷ್ಟು ಮಾಡ್ತಾರೆ ಇದನ್ನ ತುಂಬಾ ಚೆನ್ನಾಗಿ ಸಾಲು ತುಂಬಾ ಚೆನ್ನಾಗಿದೆ ಮೆಚ್ಚಿದರೆ ಮನ್ನಿಸುವ ಅಲ್ಲ ಸಾಲು ಮತ್ತೆ ಇಲ್ಲಿ ಮುಂದಕ್ಕೆ ಹೋಗ್ತಾ ಆ ಕಮಲದ ಸೊಗಸು ನವಿಲಿನ ಚೆಲುವು ಎರಡೂ ಸೇರ್ಕೊಂಡಿದೆ ಮತ್ತೆ ಈ ಮಣ್ಣಿನ ಕಂಪು ಅನ್ನೋದು ನಮ್ಮ ಬೇರುಗಳಿಗೆ ಸಂಬಂಧಪಟ್ಟಿರುವಂತದ್ದು ಯಾವಾಗ ಮಣ್ಣಿನ ಮೇಲೆ ಒಂದು ಮಳೆ ಬಂದಾಗ್ಲೂ ನಾವು ಎಲ್ಲಾರ್ಗೂ ಇಷ್ಟ ಆಗುತ್ತೆ ಆ ವಾಸನೆ ಏನಿದೆ ಅಂದ್ರೆ ಆ ಮಣ್ಣಿನ ಮೇಲೆ ಮಳೆ ಹನಿ ಉಜ್ಲ ಹನಿಗಳು ಬಿದ್ದಾಗ ತುಂಬಾ ಚೆನ್ನಾಗಿರೋ ಒಂದು ಘಮ್ ಅನ್ನೋ ಒಂದು ಪರಿಮಳ ಇದೆ ಅದನ್ನ ಸಹ ಹೋಗಲಿಕ್ಕೆ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಅವ್ರ ಬಣ್ಣ ಮತ್ತೆ ಆ ಕಸ್ತೂರಿ ಕಂಪು ಎಲ್ಲ ಇದನ್ನ ಭೂಮಿಗೆ ಸಹ ಯಾಕೆಂದ್ರೆ ಅನೇಕ ಕಡೆಗಳಲ್ಲಿ ನಾವು ಸಹನೆಗೋಸ್ಕರ ಹೆಣ್ಣನ್ನ ಭೂಮಿಗೆ ಹೋಗಿಸ್ತಾ ಇದ್ದೀವಿ ಆದ್ರಿಂದ ಇದನ್ನ ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ ಈ ಪ್ರಕೃತಿಯಲ್ಲಿ ಯಾವಾಗ್ಲೂ ನಾವೆಲ್ಲ ಕಾಣಿಸ್ತಾ ಇರುತ್ತೆ ನಮ್ಗೆ ಈ ಕಮಲದ ಸೊಗಸು ನವಿಲಿನ ಚೆಲುವು ಹೆಣ್ಣಿನ ರಂಗು ಮಣ್ಣಿನ ಸೊಗಡು ಎಲ್ಲವನ್ನು ಪ್ರಕೃತಿಯನ್ನ ಕಾಣ್ತೀವಿ ನಾವು ಯವನದಲ್ಲಿ ಪ್ರೀತಿ ಎಲ್ಲವನ್ನೂ ತೋರಿಸ್ತಾ ಇರುತ್ತೆ ಆದ್ರೂ ನಾವು ಎಲ್ಲಾ ಕಡೆನು ನಮ್ಮ ಪ್ರಕೃತಿ ನಮ್ಗೆ ಎಷ್ಟು ಹತ್ತಿರ ಅನ್ನೋದು ಇಂತಹ ಗೀತೆಗಳಿಂದ ನಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ಬಯಲುದಾರಿ ಚಿತ್ರದಲ್ಲಿ ನೋಡ್ಬೋದು ನಾವು ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಅಂದ್ರೆ ನನ್ನ ಒಳಗೆ ಹೊರಗೆ ಆಕಾಶದ ಎಷ್ಟೇ ದೊಡ್ಡದಾಗಿರ್ಲಿ ಅವ್ರ ಪ್ರೀತಿ ಅಥವಾ ಪ್ರಿಯತಮ ಪ್ರಿಯೆ ಎಲ್ಲರೂ ದೊಡ್ಡದಾಗಿ ಕಾಣಿಸ್ತಾರೆ ಎಲ್ಲ ವಿಶೇಷವಾಗಿ ಕಾಣುತ್ತೆ ಆ ರೀತಿ ಜಾನಪದ ಸಾಹಿತ್ಯದಲ್ಲೂ ಈ ಹೋಲಿಕೆ ಎಲ್ಲೋ ಬಿಟ್ಟಿದ್ದಿಲ್ಲ
ನಾವೆಲ್ಲೂ ಪ್ರಕೃತಿನ ಬಿಡ್ತಿಲ್ಲ ಅನ್ನೋದಕ್ಕೆ ಒಂದು ಜಾನಪದ ಗೀತೆಯ ಕೆಲವು ಸಾಲುಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ. ಹೆಣ್ಣು ಮದುವೆಯಾಗಿ ತನ್ನ ತವರನ್ನು ಬಿಟ್ಟು ಹೋಗುವಾಗ ಅವಳಿಗೆ ಎಲ್ಲ ತವರಿನ ಎಲ್ಲ ಬಂಧುಗಳು ಬೇಕಾಗುತ್ತೆ. ಅದೇ ರೀತಿ ಊರು ಅಂದಾಗ ಅಲ್ಲಿರೋ ಪ್ರಕೃತಿ ಕೂಡ ಸೇರ್ಕೊಳ್ಳುತ್ತೆ. ತನ್ನ ಸುತ್ತಮುತ್ತಲು ಇರೋ ಪ್ರಕೃತಿಯನ್ನ ಅವಳು ಬೀಡುವಾಗ ಚಪ್ಪರದ ಮಲ್ಲಿಗೆ ಕೆಸರಾದ ಕಮಲದ ಹೂವೆ ನೆರಳೆ ಬಾ ನನ್ನ ಕಳಿಸಕ್ಕೆ ಬಾಯಕ್ಕೆ ನಮಿಸುವೆನೆ ನನ್ನ ಗೆಳತಿರ ತಾಯ್ ತಂಗಿ ಅಣ್ಣ ತಮ್ಮರ ಅಂತ ಆ ಪ್ರಕೃತಿ ಜೊತೆಗಿರೋ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನು ನನ್ನ ಕಳಿಸ್ಕೊಡಿ ಬನ್ನಿ ಅನ್ನೋದನ್ನ ಕೇಳ್ತಾ ಇರ್ತಾಳೆ. ಹೌದು, ಇದೇ ರೀತಿ ಈ ಹಾಡು ಅತ್ಯಂತ ಸುಂದರವಾಗಿ ಮೂಡ್ ಬಂತು. ಪ್ರಕೃತಿಯನ್ನ ಪೂಜಿಸೋದಲ್ದೆ ಪ್ರೇಮಿಸೋದಲ್ದೆ ಅದನ್ನ ಸಂರಕ್ಷಿಸೋಕ್ ಸಹ ನಮ್ಮ ಹೊಣೆ. ಇದು ಬೇರೆ ಯಾರು ಮಾಡಕ್ಕಾಗಲ್ಲ, ನಾವೆಲ್ಲರೂ ಇದರ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋದನ್ನ ನನ್ನ ಕಡೆ ಸಾಲಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಂದು ಒಳ್ಳೆಯ ಸಂದೇಶದ ಮೂಲಕ ವಿವರಣೆ ಮಾಡಿದಿರಿ. ಮುಂದಿನ ಹಾಡು ಆನಂದ ಪರಮಾನಂದ, ಪೂರ್ವಿ ಜಗನ್ನಾಥ ಕುಂದಾಪುರದವರು ಈ ಹಾಡನ್ನ ಹಾಡಿದ್ದಾರೆ. ಹಾಡನ್ನ ಕೇಳೋಣ.
ಮಧುರವಾದ ಹಾಡು ಅಷ್ಟೇ, ಮಧುರವಾದ ಗಾಯನ ಆ ಹಾಡಿಗೆ ನಿಮ್ಮ ಮಧುರವಾದ ಮಾತುಗಳು ಬಂದ್ರೆ ಇದು ಚೆನ್ನಾಗಿರುತ್ತೆ. ಪೂರ್ವಿ ಅವರೇ ತುಂಬಾ ಸುಂದರವಾಗಿ ಗೀತೆಯನ್ನ ಹಾಡಿದ್ರಿ. ಯಾಕೆಂದ್ರೆ ಇದರಲ್ಲಿ ಭಕ್ತಿ ಭಾವದ ಜೊತೆಗೆ ಆ ಶೋಕ ಏನಿದೆ, ಆ ತಂದೆ ತಾಯಿರು ಮಗುವನ್ನ ಕಳ್ಕೊಂಡಿದ್ದಾಗ ಅದನ್ನ ತುಂಬಾ ಚೆನ್ನಾಗಿ ನಿಮ್ ಕಂಠದಲ್ಲಿ ಮೂಡಿ ಬಂತು. ಸಾಯಿ ಸಂಕೀರ್ತಿ ಅವರು ಇದರ ಸಾಹಿತ್ಯ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಮತ್ತೆ ನಮ್ಮ ಹಂಸಲೇಖ ಗುರುಗಳು ಸಹ ಅತ್ಯಂತ ಸುಂದರವಾಗಿ ಇದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ಪರಮಾನಂದ ಅಂದ್ರೆ ನಮ್ಗೆ ಗೊತ್ತಿದೆ, ನಮಗಿರೋ ಸಂತೋಷಕ್ಕೂ ಆನಂದಕ್ಕೂ ಇರೋ ವ್ಯತ್ಯಾಸ. ಖುಷಿಯಾದಾಗ ನಮ್ಗೆ ಸಂತೋಷ ಆಗ್ಬೋದು, ಆದ್ರೆ ನಮ್ಮ ಮನಸ್ಥಿತಿನೇ ಬದಲಾಗಿಸೋದೇ ಈ ಪದ. ಆನಂದ ಯಾವಾಗತ್ತೆ ನಮ್ಗೆ ಅನ್ನೋದು ಗೊತ್ತಾಗೋದು. ಮತ್ತೆ ಈ ಸಾಲಗಳಲ್ಲಿ ತಾಯಿ ತಂದೆ ಜನ್ಮದಿಂದ ಜಗದಾನಂದ, ಇಡೀ ಜಗಕ್ಕೆ ಆನಂದ ಆಗುವಂತದ್ದು ಹೇಳಿದಲ್ಲಿ ಇವಾಗ ಇನ್ನ ಯಾವ್ದು ತಾಯಿಗಾಗ್ಲಿ ತಂದೆಗಾಗ್ಲಿ ಅವರ ಮಕ್ಕಳ ಒಂದು ಏಳಿಗೆ, ಅವರ ಮಕ್ಕಳ ಒಂದು ನಡೆ ನೋಡಿ ಚೆನ್ನಾಗಿದ್ದಾಗ ಅದಕ್ಕಿಂತ ಖುಷಿ ಬೇರೆ ಯಾವ್ದು ಇರಲ್ಲ ಅವ್ರಿಗೆ. ಅವ್ರಿಗೆ ಯಾವುದೇ ಸಂದರ್ಭದಲ್ಲಾಗ್ಲಿ ಅವ್ರ ಬಾಳ್ನಲ್ಲಿ ಅದಕ್ಕಿಂತ ಒಂದು ದೊಡ್ಡ ಗಳಿಗೆ ಇನ್ನೊಂದಿರೋದಿಲ್ಲ. ಮತ್ತೆ ಈ ಗುರುವನ್ನ ಸಹ ಸ್ಮರಿಸಿದ್ದಾರೆ ಇಲ್ಲಿ ಹಂಸಲೇಖ ಅವರು. ಯಾಕೆಂದ್ರೆ ಗುರುವಿನ ಆಶೀರ್ವಾದ, ಅವರ ಪುಣ್ಯ, ಮಾರ್ಗದರ್ಶನ ನಮ್ಗೆ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಯಾರು ಗಂಡ ಹೆಂಡತಿ ಅಂತಿದ್ದಾಗ ಅವರು ಒಬ್ಬರಿಗೊಬ್ರು ಜೊತೆಯಲ್ಲಿದ್ದಾಗ ಮಾತ್ರ ಆನಂದ ಇರುತ್ತೆ. ಮತ್ತೆ ಅವರ ನೋವನ್ನ ಪ್ರೀತಿಯ ಸುಧೆ ಸಹ ಎಲ್ಲರಲ್ಲೂ ಒಂದು ಮಹದಾನವನ್ನು ತರುತ್ತೆ ಅಂತ ಸಾಲಗಳಲ್ಲಿ ಹೇಳಿದ್ದಾರೆ. ಆದ್ರೆ ಈ ಹಾಡಿನ ಸಂದರ್ಭ ನಾವು ನೆನ್ಸ್ಕೊಂಡ್ರೆ ಆ ಸಮಯದಲ್ಲೂ ಹಾಡಕ್ಕೆ ಆಗೋದು ಒಂದು ತುಂಬಾ ದೊಡ್ಡ ವಿಚಾರ. ಆ ಹಾಡನ್ನ ಹೇಗೆ ಆ ಸಂದರ್ಭದಲ್ಲಿ ಹಾಡಿರ್ತಾರೆ ಅನ್ನೋದು. ಯಾಕೆಂದ್ರೆ ಒಬ್ಬ ಮಗು ಅಲ್ಲಿ ಮಲಗಿದ್ದಾಗ ಅಂತ ಅಂದ್ಕೋಬೇಕು ಎಲ್ಲರೂ ಅನ್ನೋ ತರ ಅವ್ರನ್ನ ಸುತ್ತಿ ಆ ಸಂದರ್ಭನ ನಾವು ನೆನ್ಸ್ಕೋಬೇಕು. ಯಾಕೆಂದ್ರೆ ಅಂತಹ ನೋವಿನ ಕ್ಷಣಗಳಲ್ಲಿ ಒಂದ್ ಹಾಡು ಹೋಗೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ. ಆದ್ರಿಂದ ಈ ಹಾಡು ತುಂಬಾನೇ ಭಕ್ತಿ ಎನ್ನ ನಮ್ಗೆ ಸೂಚಿಸುತ್ತೆ. ಈ ಭಕ್ತನಿಗೆ ಮಾತ್ರ ಸಾಧ್ಯ ಈ ತರ ಕ್ಷಣಗಳನ್ನ ಎದುರಿಸಕ್ಕೆ, ಒಬ್ಬ ಭಕ್ತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಇದನ್ನ ಈ ಹಾಡನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದು ಹಾಡು ನೆನಪು ಬರುತ್ತೆ, ನಮ್ಮ ಬೇಂದ್ರೆ ಅವರ ನೀ ಹಿಂಗ ನೋಡಬೇಡ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅನ್ನೋ ಗೀತೆ. ಯಾಕೆಂದ್ರೆ ಅವ್ರ ಮಗು ಕೂಡ ತೀರ್ಕೊಂಡು ಅವ್ರ ತೊಡೆ ಮೇಲಿರುತ್ತೆ, ಐದಾರು ಮಕ್ಕಳಾದಾಗ್ಲೂ ಅವ್ರಿಗೆ ಯಾವುದೇ ಸೌಲಭ್ಯಗಳಿರಲ್ಲ. ಆ ರೀತಿಯ ಒಂದು ಸಂದರ್ಭದಲ್ಲಿ ಅವರ ಹೆಂಡತಿಗೆ ಹೇಳೋ ಗೀತೆ ಇದೆ, ನೀ ಹಿಂಗ ನೋಡಬೇಡ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅನ್ನೋ ಗೀತೆ. ಆದ್ರೆ ಇಲ್ಲಿ ಎಲ್ಲರ ಆಶೀರ್ವಾದ ಮತ್ತೆ ಪುಣ್ಯದ ಫಲದಿಂದಾನೇ ಒಂದು ಮಗು ಏಳಿಗೆ ಆಗ್ಲಿ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಆ ತಂದೆ ತಾಯಿದು. ಹೆತ್ತವರೊಡಲಲ್ಲಿ ಸ್ವರ್ಗಾನಂದ, ಯಾಕೆಂದ್ರೆ ಮಗನು ಮೆರೆದಾಗ ಅದೇ ರೀತಿ ದಾನ ಧರ್ಮಗಳ ಬಲದಲ್ಲಿ ಆ ಮಗನ್ ಬಾಳ್ಬೇಕು, ಬೇರೆ ಯಾವ ಬಲನೂ ಬೇಡ. ಇಲ್ಲ, ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ದಾನ, ನಮ್ಮ ಪುಣ್ಯ ಅಂದ್ರೆ ತಂದೆ ತಾಯಿಯ ಪುಣ್ಯನೇ ಆ ಮಕ್ಕಳನ್ನ ಕಾಯುತ್ತೆ ಅನ್ನೋದನ್ನ ಈ ಗೀತೆಯಲ್ಲಿ ಅತ್ಯಂತ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ. ಖಂಡಿತವಾಗಿ ಬಹಳ ಎರಡೂ ಹಾಡುಗಳಲ್ಲೂ ಕೂಡ ಬಹಳ ಅದ್ಭುತವಾಗಿ ಅಲ್ಲಿರುವಂತ ಒಳಾರ್ಥವನ್ನ ಮತ್ತು ಅದಕ್ಕೆ ನೀವು ಒಂದು ತಾದಾತ್ಮಕದ ಹೋಲಿಕೆ ತೌಲಾನಿಕವಾಗಿ ಇತರ ಹಾಡುಗಳ ಮೂಲಕ ಕೂಡ ಒಂದು ತೌಲಾನಿಕ ನೋಟವನ್ನ ಬೇರೆದಿರಿ, ಬಹಳ ಒಳ್ಳೆಯ ಸಾಲುಗಳನ್ನ ಕಟ್ಟಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಎರಡು ಹಾಡುಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕೆ ನಾವು ಧನ್ಯವಾದ ಹೇಳುತ್ತಾ ನಿಮ್ಮ ಇನ್ನಷ್ಟು ನಿಮ್ಮ ಸಾಧನೆಯ ಹರವುಗಳು ವಿಸ್ತಾರವಾಗಲಿ, ಬಾಳಿಗೊಂದು ಮರುವಸನ ಸಿಗಲಿ ಅಂತ ಶುಭ ಹಾರೈಸ್ತೇವೆ. ಸರ್, ಅವಕಾಶ ಕೊಟ್ಟಿದ್ದೀರಾ ನಮ್ಗುನು, ಅದಕ್ಕೆ ನಾವು ಸಹ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ನಿಮ್ಮ ಹಲವಾರು ಯೋಜನೆಗಳ ಬಗ್ಗೆನು ನಾನು ಕೇಳ್ಪಟ್ಟೆ. ನಿಮ್ಮೆಲ್ಲ ಯೋಜನೆಗಳು ಸಾಕಾರವಾಗ್ಲಿ, ಮುಂದಕ್ಕೆ ನಾವು ಮುಖತಃ ಭೇಟಿ ಹಾಗೆ ಆಗ್ಲಿ ಅನ್ನೋದೇ ನನ್ನ ಆಶಯ. ಧನ್ಯವಾದ. ಖಂಡಿತವಾಗಿ ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ. ನಾಳೆ ಎಂಬುವ ಚಿಂತೆ ಮನದಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ತುಯುಗಳ ಗೀತೆ ಅದರ ಪ್ರೇಮ ರಾಗ ನಾ ಹೋದೆ ಯಾಕೆ ಅಂತ ಗೊತ್ತಿಲ್ಲ ಮಾತಿಲ್ಲ.